ಹಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ತಗೊಳ್ಳಿ ನೋಡ್ಸಾದಲ್ಲಿ ಲಿಂಗಾ ಚಾಬ್ರಿ ಇಬ್ರು ಒಟ್ಟಿಗೆ ನಗ್ನಗ್ತ ಫೋಟೋ ತೆಗೆಸ್ಕೊಂಡಿರೋದು. 15 ದಿವಸದ ಹಿಂದೆ ಒಬ್ಬರ ಮುಖ ಕಂಡ್ರೆ ಒಬ್ರಿಗೆ ಆಗ್ತಾ ಇರಲಿಲ್ಲ. ಬದ್ಧ ದ್ವೇಷಿಗಳು ಪರಸ್ಪರ ವಿರುದ್ಧ ಹೇಳಿಕೆ ಕೊಡ್ತಾ ಇದ್ರು ಪೇಪರ್ನಲ್ಲಿ. ಈಗ ನೋಡು ನಗ್ನಗ್ತ ಒಟ್ಟಿಗೆ ಫೋಟೋ ತೆಗೆಸ್ಕೊಂಡಿದ್ದಾರೆ. ಈ ರಾಜಕಾರಣಿಗಳೆಲ್ಲ ಹಾಗೆ ಅವಕಾಶವಾದಿಗಳು. ಅಯ್ಯ ಬಿಡಿ, ಈ ರಾಜಕೀಯದವ್ರನ್ನ ನಂಬಿಕೊಂಡ್ರೆ ನಮ್ಮ ತಲೆ ಕೆಟ್ಟ ಹೋಗುತ್ತೆ, ಏನೂ ಪ್ರಯೋಜನ ಇಲ್ಲ. ಹಲೋ ಹಲೋ, ನಮಸ್ಕಾರ, ನಾನು ಮೈಥಿಲಿ ಮಾತಾಡ್ತಾ ಇರೋದು. ಓ ನಮಸ್ಕಾರ, ಹೇಳಿ ಮೈಥಿಲಿ ಅವರೇ. ನಿವೇದಿತ ಏನು ಮಾಡ್ತಿದ್ದಾಳೆ? ಆಫೀಸಿಗೆ ಹೊರಡಕ್ಕೆ ರೆಡಿ ಆಗ್ತಾ ಇದ್ದಾಳೆ. ಓ, ಮದುವೆ ವಿಷಯ ನಿವೇದಿತ ಹತ್ರ ಮಾತಾಡೋಕ್ಕೆ ಸಾಧ್ಯ ಆಯ್ತಾ? ಇಲ್ಲ, ಅದು ನಿನ್ನೆ ಅವಳು ಆಫೀಸಿಂದ ಬರೋವಾಗಲೇ ತುಂಬ ಲೇಟಾಗಿತ್ತು, ಮಾತಾಡೋಕ್ಕಾಗಲಿಲ್ಲ. ಈಗ ಮಾತಾಡೋಣ ಅಂತಿದ್ದೀನಿ. ಓ ಹೌದಾ, ಸರಿ ಹಾಗಾದರೆ. ಈಗ ಅವಳು ಆಫೀಸಿಗೆ ಹೊರಡೋಕ್ಕೆ ಮುಂಚೆ ಮಾತಾಡ್ತೀನಿ ಅವಳ ಹತ್ರ, ಆಮೇಲೆ ನಿಮಗೆ ಫೋನ್ ಮಾಡಿ ವಿಷಯ ತಿಳಿಸ್ತೀನಿ. ಸರಿಮ್ಮ, ಥ್ಯಾಂಕ್ ಯು. ಆಯ್ತಪ್ಪ. ಯಾರು ಫೋನ್ ಮಾಡಿದ್ದು? ನಚಿಕೇತ್ ಅವ್ರ ತಾಯಿ ಮೈಥಿಲಿ ಫೋನ್ ಮಾಡಿದ್ರು. ಅದೇ ನಿನ್ನೆ ಬಂದಿದ್ರಲ್ಲ, ನಚಿಕೇತನ್ಗೆ ನಿವೇದಿತ ಅಂತ ಅಂದ್ಕೊಳ್ಳೋ ವಿಷಯ ಮಾತಾಡೋಕ್ಕೆ, ಅದನ್ನು ನಿವೇದಿತ ಹತ್ರ ಮಾತಾಡಿದ್ರ ಅಂತ ಕೇಳೋಕೆ ಫೋನ್ ಮಾಡಿದ್ರು. ಇವತ್ತು ಮಾತಾಡ್ಬಿಡು ನಿವೇದಿತ ಹತ್ರ, ಅವರಿಗೆ ನಿವೇದಿತ ಅಭಿಪ್ರಾಯ ಗೊತ್ತಾದರೆ ತೀರ್ಮಾನ ತಗೊಳಕ್ಕೆ ಅನುಕೂಲ ಆಗುತ್ತೆ. ಅಯ್ಯೋ ಇರಿ, ಸಮಯ ನೋಡ್ಕೊಂಡು ಮಾತಾಡ್ಬೇಕು ಅವಳ ಹತ್ರ, ಇಲ್ಲ ಹೋದ್ರೆ ಸಿರ್ರಂತಾಳೆ. ವಿಜಯದಶಮಿ ಹಬ್ಬಕ್ಕೆ ಒಂದು ಪ್ರೋಗ್ರಾಮ್ ಹೇಳಿದ್ನಲ್ಲ, ಹಾಂ ಅದೆಲ್ಲ ಆಗಿದ್ರೆ ಬಜೆಟ್ ಅಪ್ರೂವ್ ಮಾಡಿಸ್ಕೊಂಬಿಡಿ. ಸರಿ, ಓಕೆ. ಅವತ್ತು ತಿಂಡಿ ರೆಡಿನಾ? ಹಾಂ ರೆಡಿ ಆಗಿದೆ. ಹಸಿವಾಗ್ತಿದೆ, ಕೊಡಮ್ಮ. ಬಾ ಬಾ ಬಾ. ಸಾಕು ಸಾಕು ಸಾಕು. ನಿವೇದಿತಾ, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತ. ಹಲೋ, ಹಾಂ ಹೇಳಿ ಮೋಹನ್. ಯಾರು? ಶೈಲೇಶ್ ಅವ್ರದ್ದಾ? ಹಾಂ ಎಸ್ ಎಮ್ ಎಸ್ ಮಾಡಲಾ? ಹಾಂ ನಂಬರ್ ಕಳಿಸ್ತೀನಿ. ಸರಿ. ಹ್ಞೂ ಹೇಳಮ್ಮ. ನಿನ್ನೆ ಬೆಳಿಗ್ಗೆ ನಮ್ಮನೆಗೆ ನಚಿಕೇತ ಅವ್ರ ತಾಯಿ ಬಂದಿದ್ರಲ್ಲ. ಹ್ಞೂ, ದೇವಸ್ಥಾನಕ್ಕೆ ಹೋಗಿ ನಮ್ಮನೆಗೆ ಬಂದಿದ್ರಂತೆ. ಅದೇ, ಆದರೆ ಅವ್ರು ಬಂದಿದ್ದ ಉದ್ದೇಶ ಬೇರೆನೇ ಇತ್ತು. ಏನಂತೆ? ಅದು ನಿಮಿಷ. ಹಲೋ, ಹಾಂ ಎಸ್ ಎಮ್ ಎಸ್ ಬಂತಾ? ಓಕೆ ವೆರಿ ಗುಡ್. ಅಯ್ಯೋ ಇಷ್ಟಕ್ಕೆಲ್ಲ ಥ್ಯಾಂಕ್ಸ್ ಏನು ಸರ್ ನೀವು? ಓಕೆ ಓಕೆ ಓಕೆ. ಹ್ಞೂ ಹೇಳಮ್ಮ. ಅದೇ ಕಣೆ, ನಚಿಕೇತ ತಾಯಿ ಬಗ್ಗೆ. ಹ್ಞೂ, ಅದು ಅವರು ನಚಿಕೇತ ಅವ್ರ ಮದುವೆ ಬಗ್ಗೆ ಮಾತಾಡಕ್ಕೆ ಬಂದಿದ್ರೆ. ಹ್ಞೂ ಹೌದಾ? ಆದರೆ ಅದ್ರ ಬಗ್ಗೆ ನಿನ್ನನ್ನೊಂದು ಮಾತು ಕೇಳೋಣ ಅಂತ ಬಂದಿದ್ರಂತ ಅವರು. ಅವ್ರ ಮದುವೆ ವಿಷಯ ನನ್ನ ಏನು ಕೇಳ್ತಾರೆ? ಒಂದು ನಿಮಿಷ. ಹಲೋ ಸರ್, ನಮಸ್ಕಾರ, ಹೇಗಿದ್ದೀರಾ? ಹಾಂ ಸರ್, ನಿಮ್ಮ ಪ್ರೋಗ್ರಾಮು ಇವತ್ತು ಸಂಜೆ 5-5:30 ಬರಬೇಕು ಸರ್. ಅದು ನಚಿಕೇತವರು ಪ್ರೋಗ್ರಾಮ್ ಲಿಸ್ಟನ್ನು ಚೇಂಜ್ ಮಾಡಿದ್ದಾರೆ. ಒಂದು ನಿಮಿಷ ನೋಡಿ ಹೇಳಲಾ ಸರ್? ಹಾಂ ಒಂದು ನಿಮಿಷ ಸರ್, ಹೇಳ್ತೀನಿ. ಸರ್, ನಿಮ್ಮ ಪ್ರೋಗ್ರಾಮು ಸಂಜೆ 6 ಸರ್. ಹಾಂ ಪಕ್ಕ ಸಂಜೆ 6. ಸರಿ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿವೇದಿತಾ, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು ಅಂತಿದ್ದೀನಿ. ಪುರ್ಸತ್ತ ಇಲ್ಲ ಅಂತೀಯಲ್ಲೇ. ನಚಿಕೇತವ್ರ ಮದುವೆ ವಿಚಾರ ನನ್ನ ಹತ್ರ ಏನು ಮಾತಾಡಬೇಕಮ್ಮ? ನನಗೆ ತುಂಬ ಕೆಲಸ ಇದೆ, ಪುರ್ಸತ್ತಿಲ್ಲ. ಅಲ್ಲ ಕಣೆ, ನಿನ್ನ ಭವಿಷ್ಯದ ಬಗ್ಗೆ ಮಾತಾಡಬೇಕು ಅಂತಿದ್ದೀನಿ, ಅದಕ್ಕೂ ಟೈಮ್ ಕೊಡಲ್ಲ ಅಂತೀಯಲ್ಲ. ಹಲೋ, ಹಾಂ ನಾನು ಫೋನ್ ಮಾಡ್ತೀನಿ. ಏನಮ್ಮ ನೀನು, ಆಫೀಸ್ದು ಎಷ್ಟು ಕೆಲಸ ಇದೆ,
ಭವಿಷ್ಯದ ಬಗ್ಗೆ ಮಾತಾಡ್ಬೇಕು ಅಂತ ಪುರಾಣ ತೆಕ್ಕೊಂಡು ಕೂತಿದ್ಯಲ್ಲ. ನನ್ನ ವರ್ತಮಾನ ನೋಡ್ಕೊಂಡ್ರೆ ಸಾಕಾಗಿದೆ ಭವಿಷ್ಯ ಅಂತೆ. ನಾನು ಬರ್ತೀನಿ ಅಪ್ಪ, ಬರ್ತೀನಿ. ನೋಡಿ ಇವಳನ್ನ, ನಿಮ್ಮಿಂದನೇ ನಾ ಎಷ್ಟು ಪ್ರಯತ್ನ ಪಟ್ಟೆ ಅವಳ ಹತ್ರ ಮಾತಾಡ್ಬೇಕು ಅಂತ, ಅದಕ್ಕೆ ಅವಕಾಶನೇ ಕೊಡ್ಲಿಲ್ಲ ನೋಡಿ ಅವಳು. ಹಲೋ, ನಾನು ಮೈಥಿಲಿ ಮಾತಾಡ್ತಿರೋದು. ಓ, ಹೇಳಿ ಹೇಳಿ. ಮದುವೆ ವಿಷಯ ಮಾತಾಡಿದ್ರ? ಇಲ್ಲ ಮೈಥಿಲಿ ಅವರೇ, ಅವಳಿಗೆ ಪದೇ ಪದೇ ಫೋನ್ ಬರ್ತಾಯಿತ್ತು, ಜೊತೆಗೆ ಆಫೀಸಿಗೆ ಹೊರಡೋ ಅವಾಂತರ, ಮಾತಾಡೋಕ್ಕೆ ಆಗಲಿಲ್ಲ. ಓ ಹೌದಾ, ಪರವಾಗಿಲ್ಲ ಬಿಡಿ. ನಚಿಕೇತ್ ಕೇಳ್ತಾ ಇದ್ದ ನಿವೇದಿತ ಏನನ್ಲು ಅಂತ, ಅದಕ್ಕೆ ಫೋನ್ ಮಾಡಿದೆ. ಪದೇ ಪದೇ ಫೋನ್ ಮಾಡ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ ಪ್ಲೀಸ್. ಅಯ್ಯಯ್ಯೋ, ಇಲ್ಲ ಹಾಗೇನಿಲ್ಲ, ಇವತ್ತು ರಾತ್ರಿ ಮಾತಾಡ್ತೀನಿ ನಿವೇದಿತ ಹತ್ರ. ಸರಿ ಆಯ್ತಪ್ಪ, ಸರಿ. ನಿವೇದಿತಂಗೆ ಫೋನ್ ಮಾಡಿ ಎಷ್ಟೊತ್ತಿಗೆ ಬರ್ತಾಳೆ ವಿಚಾರಿಸಿ. ಬರ್ತಾಳೆ ಬಿಡು, ಡಿಸ್ಟರ್ಬ್ ಮಾಡೋದು ಯಾಕೆ? ಏನೋ ಕೆಲಸದಲ್ಲಿ ಇರ್ತಾಳೆ ನೋಡು. ಇದು ಮೂರನೇ ಸಲ ಫೋನ್ ಮಾಡೋಕ್ಕೆ ಹೇಳ್ತಾ ಇರೋದು ಯಾಕೆ? ಅಯ್ಯೋ, ನನಗಂತೂ ಒಂದು ಸತಿ ಆ ನಚಿಕೇತಂದು ನಿವೇದಿತಂದು ಮದುವೆ ಮಾತುಕತೆ ನಡೆಸ್ಬಿಟ್ರೆ ಸಾಕಾಗಿದೆ. ಬಂದಮೇಲೆ ಕೇಳಿದ್ರಾಯ್ತು. ಬಿಡು, ಅವಳು ಬಂದಮೇಲೆ ಸ್ವಲ್ಪ ಹೊತ್ತು ನೀನು ರಿಲ್ಯಾಕ್ಸ್ಡಾಗಿ ಕೂತಿರು, ಗೊತ್ತಾಯ್ತಾ? ನಿವೇದಿತಾನೆ ಬಂದ್ಲು ಅಂತ ಕಾಣುತ್ತೆ. ಓ, ನಂದಿಪುರ್ ಸರ್, ಶಿವಕೃಷ್ಣ ದೇಸಾಯಿ ಸರ್, ಬನ್ನಿ ಸರ್ ಒಳಗೆ ಬನ್ನಿ. ಓ, ಶಿವಕೃಷ್ಣ ದೇಸಾಯಿ ಅವರು, ನಂದಿಪುರ್ ಅವರು, ನಮಸ್ಕಾರ. ನಮಸ್ಕಾರ ಮಿಸ್ಟ್ರೆ, ಬನ್ನಿ ಸರ್, ಕೂತ್ಕೊಳ್ಳಿ. ಏನು ಸರ್ ಇವತ್ತು ವಿರೋಧ ಪಕ್ಷ ಕೇಂದ್ರ ಸರ್ಕಾರ ಎರಡು ಒಟ್ಟಿಗೆ ಬಂದಂಗಿದೆ. ತಾವು ಹೇಗಿದ್ದೀರಿ ಮಿಸ್ಟ್ರೆ? ನೋಡಿ ಸರ್, ಹೀಗಿದ್ದೀನಿ. ಸರ್, ಕುಡಿಯೋದಕ್ಕೇನು ತಗೋತೀರಾ, ಕಾಫಿ ಟೀ? ಏನು ಮೇಡಮ್ಮ, ಈಗ ಬರ್ತಾ ಸಾಹೇಬ್ರ ಮನೇಲಿ ಎಲ್ಲ ಮಾಡ್ಕೊಂಡು ಬಂದ್ವಿ. ತಾವು ಬಂದ ವಿಚಾರ ಗೊತ್ತಾಗಲಿಲ್ಲ. ಇಷ್ಟೊತ್ತಿನಲ್ಲೇ ತಾವಿಬ್ಬರು ನಮ್ಮ ಮನೆಗೆ ಬಂದಿದ್ದೀರಾ ಅಂತಂದರೆ ವಿಷಯ ಏನೋ ಗಹನವಾಗಿರಬೇಕು. ಹೌದು, ನಿವೇದಿತ ಅವ್ರನ್ನ ಸ್ವಲ್ಪ ಅರ್ಜೆಂಟಾಗಿ ಮೀಟ್ ಮಾಡಿ ಮಾತನಾಡಬೇಕಾದ ವಿಷಯ ಆಯಿತು, ಅದಕ್ಕೆ ಬಂದ್ವಿ. ಅವಳು ಆಫೀಸ್ಗೆ ಹೋಗಿದ್ದಾಳೆ, ಇನ್ನೇನು ಬರೋ ಹೊತ್ತು. ಗೊತ್ತು, ನಾವಿಲ್ಲಿಗೆ ಬರೋಕ್ಕೆ ಮುಂಚೆ ನಿವೇದಿತಾಗಿ ಫೋನ್ ಮಾಡಿದ್ವಿ, ಅವಳು ಆಫೀಸಿಂದ ಹೊರಟಿದ್ದಾಳೆ. ಓ, ನಿವೇದಿತ ಬಂದ್ಲು ಅನಿಸುತ್ತೆ. ಸರ್ ನಮಸ್ಕಾರ. ನಮಸ್ತೆ ನಮಸ್ತೆ. ಸಾರಿ ತಡ ಆಯಿತು, ತುಂಬ ಟ್ರಾಫಿಕ್ ಜಾಮು. ನಾವು ಈಗಷ್ಟೇ ಬಂದ್ವಿ, ಬಂದು ಕೂತ್ಕೊಂಡು. ನಿವೇದಿತ, ನಮಗೆಲ್ಲ ನೀನು ಅಂದರೆ ಭಾಳ ಹೆಮ್ಮೆ. ನಮ್ಮ ಡೂಯಿಂಗ್ ಎ ವಂಡರ್ಫುಲ್ ಜಾಬ್. ನೀನು ನಮ್ಮ ಎಕ್ಸ್ ಮಿನಿಸ್ಟರ್, ಸೆಂಟ್ರಲ್ ಮಿನಿಸ್ಟರ್ ಕೈಲಾಸ್ ಚಂದ್ರ ಪಾಂಡೆ ಅವ್ರದ್ದು ಆ ಸ್ಕ್ಯಾಂಡಲ್ ಹೊರಗೆ ತಂದೆಲ್ಲ ಹಗರಣ. ಸಿ, ನಿಂದ ಆದ ತಕ್ಷಣ ನೂರಾರು ಚಾನೆಲ್ಸ್ ಅದನ್ನು ತಗೊಂಬಿಟ್ಟು ಕೈಗೆ. ಸಚ್ ಎ ಡಿವ್ಯಾಸ್ಟೇಟಿಂಗ್ ಎಫೆಕ್ಟ್. ಎಷ್ಟು ಒಳ್ಳೆಯ ಪರಿಣಾಮ ಆಗಿದೆ ಅಂದರೆ ಪರೋಕ್ಷವಾಗಿ ನಮ್ಮ ಕೇಂದ್ರ ಸರ್ಕಾರಕ್ಕೆ ಅದರಿಂದ ಭಾಳ ಬೆನಿಫಿಟ್ ಆಯಿತು. ಥ್ಯಾಂಕ್ ಯು ಸರ್. ಸರ್, ಏನು ವಿಷಯ ಸರ್? ಫೋನಲ್ಲಿ ನಿನ್ನ ಹತ್ರ ಅರ್ಜೆಂಟಾಗಿ ಮಾತಾಡಬೇಕು, ಏನೋ ಡೆವಲಪ್ಮೆಂಟ್ಸ್ ಆಗಿದೆ ಅಂತ ಹೇಳಿದ್ರಲ್ಲ. ಹೌದಮ್ಮ, ಇತ್ತೀಚೆಗೆ ನಮ್ಮ ರಾಜ್ಯ ರಾಜಕೀಯದಲ್ಲಿ ಹಲವಾರು ಬದಲಾವಣೆಗಳಾಗಿದೆ. ಅದರಲ್ಲಿ ಪರ್ಟಿಕ್ಯುಲರಾಗಿ ಒಂದು ಬದಲಾವಣೆ ನಮ್ಮ ಪಕ್ಷದ ಮೇಲೆ ಮತ್ತು ವೈಯಕ್ತಿಕವಾಗಿ ನನ್ನ ಮೇಲೆ ಅಫೆಕ್ಟ್ ಆಗಿದೆ. ಭಿಂಗ ಅವರು ಮತ್ತೆ ಮುಖ್ಯಮಂತ್ರಿಯಾಗಿ ಆಯ್ಕೆ ಆದಮೇಲೆ ತಮ್ಮ ಸ್ಥಾನ ಭದ್ರಪಡಿಸ್ಕೊಳ್ಳೋದಕ್ಕೆ ಏನೇನೋ ಕಸರತ್ತು ಮಾಡ್ತಾ ಇದ್ದಾರೆ. ನಿವೇದಿತ, ನಿನಗೆ ಗೊತ್ತಿಲ್ಲದೆ ಇರೋವಂಥ ವಿಷಯ ಏನೂ ಇಲ್ಲಮ್ಮ ಇದರಲ್ಲಿ.
ಈ ಬಿಂಗ ಯಾವ ಥರದ ಮನುಷ್ಯ ಅನ್ನೋದು ನಿನಗೆ ಗೊತ್ತಿದೆ. ಆತ ಹಿ ಟ್ರೈಡ್ ಈಸ್ ಬೆಸ್ಟ್. ಶಿವಕೃಷ್ಣ ದೇಸಾಯಿ ಅವರ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡೋಕ್ಕೆ ಟ್ರೈ ಮಾಡಿದ್ರು, ಅಲಿಗೇಷನ್ಸ್ ಅವ್ರ ಮೇಲೆ ಹೊರಿಸೋದಕ್ಕೆ ಟ್ರೈ ಮಾಡಿದ್ರು. ಈ ಯಾವ ತಂತ್ರಗಳು ಅವ್ರಿಗೆ ಫಲ ನೀಡಲಿಲ್ಲ. ಅವ್ರ ಎಲ್ಲ ಸ್ಟ್ರಾಟಜೀಸು ಫೇಲ್ ಆದಮೇಲೆ ಈಗ ಅವ್ರ ಮನೆ ಒಡೆಯೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ನಮ್ಮ ಕುಟುಂಬದಲ್ಲಿ ಒಡಕು ಮೂಡಿಸಿ ಅದರಿಂದ ರಾಜಕೀಯ ಲಾಭ ಪಡೆಯೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಭಿಂಗ ಅವರು, ಅದು ನಂಗೆ ತುಂಬ ಆತಂಕ ಆಗಿರೋದು. ಏನು ಹೇಳ್ತಿದ್ದೀರಾ ಸರ್ ನೀವು? ನಿಮ್ಮ ಕುಟುಂಬ ಒಡೆದು ಭಿಂಗ ಅವರು ರಾಜಕೀಯ ಲಾಭ ಹೇಗೆ ಪಡ್ಕೊಳ್ಳೋಕೆ ಸಾಧ್ಯ? ಸಾಧ್ಯ ಇದೆಯಮ್ಮ. ಭಿಂಗ ಅವರು ನನ್ನ ಸೊಸೆ ಮೃಣಾಲಿನ ತಮ್ಮ ಪಕ್ಷದ ಅಧ್ಯಕ್ಷನಾಗಿ ಮಾಡ್ತಾ ಇದ್ದಾರೆ. ವಾಟ್, ಮೃಣಾಲಿನಿ ಅವರು ಭಿಂಗ ಅವ್ರ ಪಕ್ಷಕ್ಕೆ ಅಧ್ಯಕ್ಷನಾ? ಇದಕ್ಕೆ ಮೃಣಾಲಿನಿ ಅವನು ಯಾರಂತಾರೆ? ಅವ್ರು ಒಪ್ಪಿದಾರಾ? ಹ್ಞೂ, ಒಪ್ಕೊಂಡಿದ್ದಾಳೆ ಪಾಪ. ಅವಳಿಗೆ ಬೇರೆ ದಾರಿ ಇರಲಿಲ್ವಂತೆ. ಭಿಂಗ ಅವರು ತಮ್ಮ ಮಗಳನ್ನೇ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ. ನೀನು ನಮ್ಮ ಪಕ್ಷ ಅಧ್ಯಕ್ಷೆ ಆಗದೆ ಹೋದರೆ ನೀನು ನನ್ನ ಮೇಲೆ ಇನ್ನೂ ಕೋಪ ಹೋಗಿಲ್ಲ, ದ್ವೇಷ ಇದೆ ಅಂತ ತಿಳ್ಕೊತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ. ಒಪ್ಕೊಳ್ಳದೆ ಬೇರೆ ದಾರಿ ಇರಲಿಲ್ಲ ಅಂತ ಅವಳು ನನಗೆ ಹೇಳಿದ್ಲು. ಅಲ್ಲ ಸರ್, ಮೃಣಾಲಿನಿಗೆ ಈ ಆಫರ್ ಕೊಟ್ಟಿರೋದು ಭಿಂಗ ಅವರು ನಿಮ್ಮ ಮನೆ ಒಡೆಯೋದಕ್ಕೆ ಅಂತ ನೀವೇ ಹೇಳಿದ್ರಿ ಅಲ್ವಾ? ಇದನ್ನೇ ಮೃಣಾಲಿನಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ಬೋದಾಗಿತ್ತಲ್ಲ. ನಮ್ಮ ಶಿವಕೃಷ್ಣ ದೇಸಾಯಿ ಅವರು ಮತ್ತೊಬ್ಬರ ಸ್ವಾತಂತ್ರ್ಯ ಹರಣ ಮಾಡೋರಲ್ಲ. ಅವರಿಗೆ ಭಾಳ ದೊಡ್ಡ ಮುಜುಗರ ಅಂದರೆ, ಎಲ್ಲಿ ಸೊಸೆ ತನ್ನನ್ನು ಸ್ವಾರ್ಥಿ ಅಂತ ತಿಳ್ಕೊಂಬಿಡ್ತಾಳೋ, ತಮಗೋಸ್ಕರ ಸೊಸೆಯನ್ನು ತಡಿತಿದ್ದಾರೆ ತಪ್ಪು ತಿಳ್ಕೊಳ್ತಾಳೋ ಅನ್ನೋದು ಒಂದು ಕಡೆಗೆ. ಆ ಹೆಣ್ಮಗುಗೆ ತಿಳುವಳಿಕೆ ಕೊಡೋ ಸ್ಥಿತಿಯಲ್ಲಿ ನಾವಿಲ್ಲ. ಈ ಬಿಂಗ ಇಂಥ ಅಪಾಯಕ್ಕೆ ನಮ್ಮನ್ನು ಸಿಕ್ಕಿಸ್ಬಿಟ್ಟಿದ್ದಾರೆ. ಸರ್, ಶಿವಕೃಷ್ಣ ದೇಸಾಯಿಯವರ ಈ ವ್ಯಕ್ತಿತ್ವನ ನಾನು ತುಂಬಾ ಗೌರವಿಸ್ತೀನಿ. ಆದರೆ ಮೃಣಾಲಿನಿ ಭಿಂಗ ಅವ್ರ ಪಕ್ಷಕ್ಕೆ ಅಧ್ಯಕ್ಷೆ ಆದರೆ ನಿಮ್ಮ ಪಕ್ಷಕ್ಕೆ ತುಂಬ ತೊಂದರೆ ಆಗತ್ತಲ್ವಾ ಸರ್? ಭಿಂಗ ಅವ್ರ ಉದ್ದೇಶನೇ ಅದಮ್ಮ. ನಾನೇನು ಮೃಣಾಲಿನಿಗೆ ಅವ್ರ ಪಕ್ಷ ಅಧ್ಯಕ್ಷ ಆಗುವಂತ ಹೇಳಿಬಿಟ್ಟಿದ್ದೀನಿ, ಆದರೆ ಅದರಿಂದ ಏನೇನು ಪರಿಣಾಮಗಳಾಗುತ್ತೋ ಅಂತ ಒಳಗೊಳಗೆ ಆತಂಕ ನನಗೆ. ಮೃಣಾಲಿನಿ ಏನೋ ಹೇಳ್ತಾ ಇದ್ದಾಳೆ, ನಾನು ಆ ಪಕ್ಷ ಅಧ್ಯಕ್ಷ ಸ್ಥಾನ ವಹಿಸ್ಕೊಂಡ್ರು ನಿಮ್ಮನೆ ಸೊಸೆನೆ ಅಂತ. ಆದರೆ ವಿಚಾರ ಮೃಣಾಲಿನಿ ಹೇಳಿದಷ್ಟು ಸರಳವಾಗಿಲ್ಲ. ಇಂಥ ತಪ್ಪು ರಾಜಕೀಯ ನಿರ್ಧಾರಗಳಿಂದಾಗಿ ಎಷ್ಟೋ ಕುಟುಂಬಗಳು ಒಡೆದು ಹೋಗಿರೋದನ್ನು ನಾನು ಸ್ವಂತ ಕಣ್ಣಾರೆ ನೋಡಿದ್ದೀನಿ. ಅಂಥ ಸ್ಥಿತಿ ನಮ್ಮ ಕುಟುಂಬಕ್ಕೂ ಬಂದುಬಿಡುತ್ತೇನೋ ಅನ್ನೋ ಆತಂಕ ನನಗೆ ತುಂಬ ಆಗ್ತಾ ಇದೆ. ರಾಜಕಾರಣ ಅಂತಂದರೆ ದ್ವೇಷ, ಅಸೂಯೆ, ಸಹಜವಾಗೇ ಇವೆಲ್ಲ ಕೂಡ ರಾಜಕೀಯದ ರಾಜಕಾರಣದ ಅವಿಭಾಜ್ಯಾಂಗಗಳು. ಇಂಥದ್ರಲ್ಲಿ ಶಿವಕೃಷ್ಣ ದೇಸಾಯಿಯವರ ಸೊಸೆ ಮೃಣಾಲಿನಿ ಭಿಂಗ ಅವರ ಪಕ್ಷಕ್ಕೆ ಅಧ್ಯಕ್ಷ ಆದಾಗ ಸಾರ್ವಜನಿಕರಲ್ಲಿ ಶಿವಕೃಷ್ಣ ದೇಸಾಯಿಯವರ ಮೇಲೆ ಸಂದೇಹ ಬರುತ್ತೆ. ಇದರ ಲಾಭ ಅವರಿಗಾಗುತ್ತೆ, ನಷ್ಟ ಶಿವಕೃಷ್ಣ ದೇಸಾಯಿಗೆ, ನಮ್ಮ ಪಕ್ಷಕ್ಕೆ, ನಮಗೆಲ್ಲರಿಗೂ ಆಗುತ್ತೆ. ಮೃಣಾಲಿನಿಯ ಅಧ್ಯಕ್ಷ ಆಗದರ ನೇರ ಪರಿಣಾಮ ಪ್ರಮುಖವಾಗಿ ಎರಡು ವರ್ಗದ ಮೇಲಾಗುತ್ತೆ. ಒಂದು ಯುವಜನತೆ, ಮತ್ತೊಂದು ಮಹಿಳೆಯರು. ಈ ಎರಡು ವರ್ಗಗಳು ಚುನಾವಣೆಯ ಫಲಿತಾಂಶದ ಮೇಲೆ ನಿರ್ಣಾಯಕವಾದಂಥ ಪರಿಣಾಮ ಬೀರಬಲ್ಲವು. ಆದ್ದರಿಂದ ನಾವು ಸಂಕಷ್ಟಕ್ಕೊಳಗಾಗಿದ್ದೇವೆ. ಬಿಂಗಾರ್ ಅವರ ಈ ಅಸ್ತ್ರಕ್ಕೆ ನಾವು ಪ್ರತಿ ಅಸ್ತ್ರವನ್ನು ಹೂಡಲೇಬೇಕಾಗಿದೆ. ಹೌದು ಸರ್, ಯಾವುದೇ ಕಾರಣಕ್ಕೂ ಬಿಂಗ ಅವ್ರ ಗೆಲ್ಲೋದಕ್ಕೆ ನಾವು ಬಿಡಬಾರ್ದು. ಹೌದಮ್ಮ, ನಮ್ಮ ಉದ್ದೇಶ ಅನ್ನೋದೇ. ಅದಕ್ಕಾಗಿ ನಿನ್ನ ಸಹಾಯ ನಮಗೆ ಬೇಕು. ಸರ್, ನೀನು ನಮ್ಮ ಪಕ್ಷ ಅಧ್ಯಕ್ಷ ಸ್ಥಾನ ವಹಿಸ್ಕೋಬೇಕು. ಸರ್, ನಾನು ನಿಮ್ಮ ಪಕ್ಷಕ್ಕೆ ಅಧ್ಯಕ್ಷೆ. ಹೌದಮ್ಮ, ನೀನು ನಮ್ಮ ಪಕ್ಷದ ಅಧ್ಯಕ್ಷೆ ಆಗಬೇಕು. ಈಗ ಛಾಬ್ರಿ ಅವರು ಮತ್ತು ಭಿಂಗ ಅವರು ಒಂದಾಗಿದ್ದಾರೆ, ಅಂದರೆ ಮನಿ ಪವರ್ ಮತ್ತು ಮಜಲ್ ಪವರ್ ಎರಡೂ ಒಂದಾಗಿದೆ.
ಇನ್ನೊಂದು ವರದಿ ಪ್ರಕಾರ ನಮ್ಮ ಪಕ್ಷ ಮತ್ತು ಅವರ ಪಕ್ಷ ಜನಪ್ರಿಯತೆ ದೃಷ್ಟಿಯಲ್ಲಿ ಹೆಚ್ಚು ಕಡಿಮೆ ಒಂದೇ ಮಟ್ಟದಲ್ಲಿದ್ದವು. ಈಗ ಮೃಣಾಲ್ನೇ ಒಬ್ಬ ಮಹಿಳಾ ಪ್ರತಿನಿಧಿಯಾಗಿ ಮತ್ತು ಯುವಜನತೆಯ ಪ್ರತಿನಿಧಿಯಾಗಿ ಆ ಪಕ್ಷದ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡ್ರೆ ನಮಗೆ ಬರಬೇಕಾದ ಮತಗಳ ಪೈಕಿ 15% ಮತಗಳು ಅವರ ಪಕ್ಷಕ್ಕೆ ವರ್ಗಾವಣೆ ಆಗುತ್ತೆ. ಆಗ ಅವರ ಪಕ್ಷ ಗೆಲುವು ಸಾಧಿಸುತ್ತೆ. ಹಾಗಾಗಿ ನಾವು ಈಗ ಒಂದು ಪ್ರತಿತಂತ್ರ ರಚಿಸಲೇಬೇಕಾಗಿದೆ. ನಾವು ನಮ್ಮ ಪಕ್ಷ ಅಧ್ಯಕ್ಷ ಸ್ಥಾನವನ್ನು ಒಬ್ಬ ಮಹಿಳೆಗೆ ಕೊಡಬೇಕಾಗಿದೆ. ಅದಕ್ಕೆ ಅತ್ಯಂತ ಸೂಕ್ತವಾದ ವ್ಯಕ್ತಿ ಅಂದರೆ ನೀನು. ಹಾಗಾಗಿ ಈ ಸ್ಥಾನ ನೀನು ಒಪ್ಪಿಕೊಂಡ್ರೆ ನಮ್ಮ ಪಕ್ಷಕ್ಕೆ ಗೆಲುವಾಗುತ್ತೆ ಮತ್ತು ವೈಯಕ್ತಿಕವಾಗಿ ನನಗೂ ಅನುಕೂಲ ಆಗುತ್ತೆ. ಆದರೆ ಸರ್, ನನಗೆ ರಾಜಕೀಯದ ಯಾವ ಅನುಭವನೂ ಇಲ್ಲ. ಹಾಗಲ್ಲಮ್ಮ, ರಾಜಕೀಯದ ಅನುಭವ, ರಾಜಕೀಯ ಜ್ಞಾನ ಇವು ಬೇರೆ ಬೇರೆ ವಿಷಯ. ಕೆಲವರು ರಾಜಕಾರಣದಲ್ಲಿ, ರಾಜಕೀಯ ಕ್ಷೇತ್ರದಲ್ಲಿ ಹಲವಾರು ವರ್ಷಗಳಿಂದ ಇದ್ದಾರೆ, ಆದರೆ ಅವರಿಗೆ ಪೊಲಿಟಿಕಲ್ ಕಾನ್ಷಿಯಸ್ನೆಸ್ ಇರೋದಿಲ್ಲ. ನಿನಗೆ ಅಪಾರವಾದ ಪೊಲಿಟಿಕಲ್ ಕಾನ್ಷಿಯಸ್ನೆಸ್ ಇದೆ, ರಾಜಕೀಯ ಜ್ಞಾನ ಇದೆ ನಿನಗೆ. ಅದರಿಂದ ನಿನಗೆ ಸರಿ ಮತ್ತು ತಪ್ಪುಗಳ ಮಧ್ಯೆ ನಿರ್ಣಯ ತೆಗೆದುಕೊಳ್ತಕ್ಕಂಥ ವಿವೇಚನೆ ಇದೆ. ಸಾಲದ್ದಕ್ಕೆ ನಿನ್ನ ಚಾನಲ್ ಮುಖಾಂತರ ನಿನಗೆ ನಿನ್ನದೇ ಆದಂಥ ಒಂದು ವ್ಯಕ್ತಿತ್ವವನ್ನು ಜನರ ಮನಸ್ಸಿನಲ್ಲಿ ಸ್ಥಾಪನೆ ಮಾಡಿದ್ದೀಯಾ? ಕೆಲವು ಆದರ್ಶಗಳನ್ನು ನೀನು ಪ್ರತಿನಿಧಿಸ್ತೀಯ? ನಿನಗೆ ಒಂದು ವ್ಯಕ್ತಿತ್ವ ಅಂತ ಇದೆ. ಇದಿಷ್ಟೇ ಅಲ್ಲ, ದಿವಂಗತ ರಾಜಾನಂದ ಸ್ವಾಮಿಯವರ ಸೊಸೆ ನೀನು. ರಾಜಾನಂದ ಸ್ವಾಮಿಯವರ ಕೊಲೆ ಆಪಾದನೆಯನ್ನು ನಿನ್ನ ಮೇಲೆ ಹೊರಿಸಿದರು. ಇಡೀ ರಾಜ್ಯದ ಜನ ಹುಬ್ಬೇರಿಸಿ ಆ ಕೇಸ್ ಕಡೆ ಗಮನ ಕೊಡ್ತಾಯಿದ್ರು. ಇದು ಸುಳ್ಳು ಮೊಕದ್ದಮ್ಮೆ, ಒಂದು ಮುಗ್ಧ ಹೆಣ್ಮಗಳ ಮೇಲೆ ಹಾಕಿದ್ದಾರೆ ಅಂತ ಹೇಳಿ ಅವರು ಬಣ್ಣ ಬಯಲಾದಾಗ ಗೊತ್ತಿಲ್ಲದಂತೆ ಅಪಾರವಾದಂಥ ಸಿಂಪತಿ ನಿನ್ನ ಪರವಾಗಿದೆ ಜನರ ಮನಸ್ಸಿನಲ್ಲಿ. ನಾನು ಶಿವಕೃಷ್ಣ ದೇಸಾಯಿ ಅವರು ಇಷ್ಟು ದಿವಸಗಳ ಕಾಲ ಈ ಚಾಬ್ರಿಯಾ ಮತ್ತು ಬಿಂಗಾರ್ ಅವ್ರನ್ನ ಏನು ಎದುರಾಕ್ಕೊಂಡು ಬಂದಿದ್ದೀವಿ, ಎಂಥ ದುರಂತ ನೋಡು ರಾಜ್ಯಕ್ಕೆ, ಇವರಿಬ್ಬರು ಒಂದಾಗ್ಬಿಟ್ಟಿದ್ದಾರೆ. ಒಂದು ಕಡೆಗೆ ತೋಳ್ಬಲ, ಮತ್ತೊಂದು ಕಡೆಗೆ ಹಣದ ಬಲ. ನೀವು ಹೇಳ್ತಿರೋ ಎಲ್ಲ ಕಾರಣಗಳು ಸರಿಯಾಗಿದೆ ಸರ್. ಆದರೆ ದಯವಿಟ್ಟು ಕ್ಷಮಿಸಿ, ನನಗೆ ಈ ಹುದ್ದೆನ ತಗೊಳಕ್ಕಾಗೋದಿಲ್ಲ. ಯಾಕೆ ನಿವೇದಿತ ಸರ್? ನಾನು ಈಗ ತಾನೇ ನಚಿಕೇತ್ ಪುರೋಹಿತ್ ಅವ್ರ ಜೊತೆ ಸೇರಿಕೊಂಡು ಪಾರ್ಟ್ನರ್ಶಿಪ್ನಲ್ಲಿ ಪ್ರತಿಬಿಂಬ ಚಾನಲ್ ಶುರು ಮಾಡಿದ್ದೀನಿ. ಈಗೇನಾದರೂ ನಾನು ನಿಮ್ಮ ಪಕ್ಷದ ಅಧ್ಯಕ್ಷ ಸ್ಥಾನನ ಒಪ್ಪಿಕೊಂಡ್ರೆ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ ಸರ್. ಅದು ಈಗ ತಾನೇ ಇಂಪ್ರೂವ್ ಆಗ್ತಾ ಇದೆ, ನಚಿಕೇತ್ ಅವ್ರಿಗೂ ಸಮಸ್ಯೆ ಆಗುತ್ತೆ. ಅದರಿಂದ ದಯವಿಟ್ಟು ಕ್ಷಮಿಸಿ, ನಾ ಈ ಹುದ್ದೆನ ಒಪ್ಕೊಳಕ್ಕಾಗೋದಿಲ್ಲ. ನೋಡಮ್ಮ, ನೀನು ಏನು ನಿರ್ಧಾರ ತಗೊಂಡ್ರು ನಿನ್ನ ನಿರ್ಧಾರ ನಾವು ಗೌರವಿಸೇ ಗೌರವಿಸ್ತೀವಿ, ಅದ್ರ ಬಗ್ಗೆ ಅನುಮಾನ ಇಟ್ಕೋಬೇಡ. ಆದರೆ ಈಗ ಭಿಂಗಾ ಮತ್ತು ಚಾಬ್ರಿಯಾ ಅವ್ರ ತಂತ್ರಗಳಿಗೆ ನಾವು ಪ್ರತಿತಂತ್ರ ಹೆಣಿದೇ ಹೋದರೆ ನಮ್ಮ ಪಕ್ಷ ಚುನಾವಣೆಯಲ್ಲಿ ಸೋತು ಹೋಗುತ್ತೆ. ಆ ಸೋಲು ನನ್ನ ವೈಯಕ್ತಿಕ ನಷ್ಟ ಆಗೋದಿಲ್ಲ, ಆ ನಷ್ಟ ರಾಜ್ಯದ ನಷ್ಟ ಆಗುತ್ತೆ, ಜನತೆ ನಷ್ಟ ಆಗುತ್ತೆ. ಆಗ ಮುಂದಿನ ಚುನಾವಣೆಯಲ್ಲಿ ಜನತೆ ಅನಿವಾರ್ಯವಾಗಿ ಚಾಬ್ರಿಯಾ ಮತ್ತು ಭಿಂಗಾ ಅವ್ರನ್ನೇ ಚುನಾಯಿಸಬೇಕಾಗತ್ತೆ. ಅಲ್ಲಿಂದ ಮುಂದಕ್ಕೆ ನೀನು ಕಲ್ಪಿಸ್ಕೊ, ಮುಂದಿನ 5 ವರ್ಷ ಬರೀ ಲೂಟಿ ರಾಜಕೀಯ, ಲೂಟಿ ಆಡಳಿತ. ಇದನ್ನು ನಾವೆಲ್ಲ ಮೂಕ ಪ್ರೇಕ್ಷಕರಾಗಿ ನೋಡ್ತಾ ಕೂತ್ಕೋಬೇಕಾಗತ್ತೆ, ಮೂಕ ಸಾಕ್ಷಿಗಳಾಗಿ ಉಳಿದು ಬಿಡ್ತೀವಿ. ಹಾಗಾಗಬೇಕಾ? ಯೋಚನೆ ಮಾಡು. ಸರ್, ನಿವೇದಿತಾ ನಿಮ್ಮ ಪಕ್ಷಕ್ಕೆ ಅಧ್ಯಕ್ಷ ಆಗೋದು ನಂಗೆ ಸ್ವಲ್ಪ ಆತಂಕ ತರ್ತಾ ಇದೆ. ಆತಂಕ ಯಾಕೆ? ನಿಮಗೆ ಗೊತ್ತಲ್ಲ ಸರ್, ಹಿಂದೆ ಅವಳು ಹೈಪವರ್ ಕಮಿಟಿ ಚೇರ್ಪರ್ಸನ್ ಆಗಿದ್ದಾಗ ಅವಳ ಮೇಲೆ ಕೊಲೆ ಪ್ರಯತ್ನಗಳೆಲ್ಲ ನಡೆದಿತ್ತು. ಇನ್ನವಳು ನಿಮ್ಮ ಪಕ್ಷದ ಅಧ್ಯಕ್ಷನೇ ಆಗಿಬಿಟ್ರೆ ಏನಾಗುತ್ತೋ ಏನೋ ಅಂತ ತುಂಬ ಭಯ ಆತಂಕ ಎಲ್ಲ ಆಗುತ್ತೆ ಸರ್. ಪಾಪ, ಒಂದು ತಾಯಿಯಾಗಿ ಮಗಳ ಬಗ್ಗೆ ನೀವು ಆ ರೀತಿ ಆಲೋಚನೆ ಮಾಡೋದು ಸರಿಯಮ್ಮ. ಆದರೆ
ಭಾಳ ಜನರ ಜೀವ ಆತಂಕದಲ್ಲಿದೆಯಮ್ಮ. ಇಡೀ ರಾಜ್ಯದ ಮಾನ ಮರ್ಯಾದೆ ಆತಂಕದಲ್ಲಿದೆ. ನಾವು ಜನಹಿತಕ್ಕಾಗಿ ನಿಂತಾಗ ನಮ್ಮನ್ನು ಕಾಪಾಡೋರು ಎಲ್ಲೋ ಇರ್ತಾರಮ್ಮ. ನಾವು ಆ ರೀತಿ ಅಂಜಬೇಕಾಗಿಲ್ಲ. ಆ ರೀತಿ ನಾವೆಲ್ಲ ಅಂಜಿಬಿಟ್ರೆ ಯಾರು ಮುಂದೆ ಬರೋದಿಲ್ಲ, ಈ ದುಷ್ಟರದೇ ಆಡಳಿತ ಆಗಿಬಿಡುತ್ತೆ. ಭಯಪಡಬೇಡಿ, ನೀವು ದೇವರಿದ್ದಾರೆ, ಒಳ್ಳೆಯದಾಗತ್ತೆ. ನಿವೇದಿತ, ನಿನ್ನ ನಿರ್ಧಾರ ಏನಮ್ಮ? ಸರ್, ನಾನು ಅಂತ್ಯೋದಯ ರಂಗಪಕ್ಷಕ್ಕೆ ಅಧ್ಯಕ್ಷೆ ಆಗೋಕ್ಕೆ ಒಪ್ಕೋತೀನಿ. ಸರ್, ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ನನಗೀಗಲೂ ಅನ್ನಿಸ್ತಾ ಇಲ್ಲ ನಾನು ನಿಮ್ಮ ಪಕ್ಷ ಸೇರೋದ್ರಿಂದ ನಿಮ್ಮ ಪಕ್ಷಕ್ಕೆ ಏನಾದರೂ ಸಹಾಯ ಆಗತ್ತೆ ಅಂತ. ಆದರೆ ನಿಮಗೆ ನನ್ನ ಮೇಲೆ ನಂಬಿಕೆ ಇದೆ. ನೀವು ಹೇಳಿದಾಗೆ ನಾ ಚಾನಲಲ್ಲಿದ್ದು ಈ ರಾಜಕಾರಣಿಗಳು ಮಾಡೋ ಹಗರಣಗಳನ್ನ ವರದಿ ಮಾಡೋದಕ್ಕಿಂತ ನಿಮ್ಮ ಪಕ್ಷ ಸೇರಿ ಅಧ್ಯಕ್ಷೆಯಾಗಿ ಅಂಥ ಹಗರಣಗಳು ಆಗದೇ ಇರೋ ಹಾಗೆ ತಡೆಯೋಕ್ಕೆ ಪ್ರಯತ್ನ ಪಡ್ತೀನಿ. ಅದಕ್ಕೋಸ್ಕರನಾದರೂ ನಾನು ನಿಮ್ಮ ಪಕ್ಷ ಸೇರ್ತೀನಿ. ಭಾಳ ಸಂತೋಷಮ್ಮ ನನಗೆ. ಶಬಾಸ್. ಶಿವಕೃಷ್ಣ ದೇಸಾಯಿಗಳೇ, ಇನ್ನು ಬಾಕಿ ಉಳಿದಿರ್ತಕ್ಕಂಥದ್ದು ಔಪಚಾರಿಕವಾಗಿ ಹೈಕಮಾಂಡ್ನವರಿಗೆ ತಿಳಿಸಿ ಅವರ ಒಪ್ಪಿಗೆ ಪಡ್ಕೊಳ್ಳೋದು. ಆದರೆ ಇದೊಂದು ಫಾರ್ಮಾಲಿಟಿ ಅಷ್ಟೇ. 2 ದಿವಸದೊಳಗಾಗಿ ನೀನು ಅಧ್ಯಕ್ಷಗಿರಿಯ ಚಾರ್ಜ್ ತಗೊಂಡು ಕೆಲಸ ಪ್ರಾರಂಭ ಮಾಡಬೇಕಮ್ಮ. ಸರಿ ಸರ್. ಮಗಳಿಗೆ ನೀವು ಆಶೀರ್ವಾದ ಮಾಡಿ.